ಇಲ್ಲ ಇವತ್ತು ಬಹಳ ಖುಷಿ ತಂದಿದೆ. ಮೊದಲೇ ಬಾರಿ ಇವತ್ತು ಗಣರಾಜ್ಯೋತ್ಸವ ಫ್ಲಾಗ್ ಹಾಸನ ಮಾಡಿ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದೀವಿ. ಬಹಳ ನನಗೆ ಖುಷಿ ತಂದಿದೆ. ನಾನು ಈ ತಿಂಗಳು ಮೂರನೇ ತಾರೀಕೇನೆ ಮಾನ್ಯ ರೆವಿನ್ಯೂ ಮಿನಿಸ್ಟರ್ಗೆ ಪತ್ರ ಬರೆದಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪತ್ರ ಬರೆದಿದೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ. ಈ ಥರ ನಮ್ಗೆ ಅವಕಾಶ ಮಾಡಿಕೊಡಿ ಗಣರಾಜ್ಯೋತ್ಸವ ಮಾಡೋಕ್ಕಂತ ನಾನು ಪತ್ರ ಬರೆದಿದೆ. ಆ ಪ್ರಕ್ತ ಮುಖಾಂತರ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಮಗೆಲ್ಲ ಸಂತೋಷ ತಂದಿದೆ. ನಾನು ಬರ್ದಿದ್ದೀನಿ ನವೆಂಬರ್ 1ಕ್ಕೂ ಕನ್ನಡ ರಾಜ್ಯೋತ್ಸವಕ್ಕೂ ಪತ್ರ ಬರೆದಿದೆ. ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ ವತಿಯಿಂದ. ಈಗ ಗಣರಾಜ್ಯೋತ್ಸವಕ್ಕೆ ಪತ್ರ ಬರೆದಿದೆ, ಗಣರಾಜ್ಯೋತ್ಸವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಅದು ನನ್ನ ಜಾಗ ಅಲ್ಲ, ನನ್ನ ಸ್ವತ್ತಲ್ಲ ಅದು. ಈಗ ರೆವೆನ್ಯೂ ಸತ್ತಿರೋದು. ಈ ಪ್ರಶ್ನೆ ನೀವು ಅಶೋಕ್ ಮನೆ ಅಶೋಕ್ ಅವ್ರು ಕೇಳಬೇಕು. ನಾನು ನಾನು ಕೇಳಿ ಒಂದು ನಿಮಿಷ, ಇದು ನನ್ನ ವಸ್ತು ಅಲ್ಲ, ಇದು ಸರ್ಕಾರ ವಸ್ತು. ಇದು ನಾನು ಏನು ಮಾಡಬೇಕಾದ್ರೆ ನಾನು ಪರ್ಮಿಷನ್ ಕೇಳಬೇಕಾಗ್ತದೆ. ನಾನು ಆಲ್ರೆಡಿ ಗಣರಾಜ್ಯೋತ್ಸವ ಮಾಡಬೇಕಂತ ಮೂರನೇ ತಾರೀಕಿಗೆ ಪತ್ರ ಬರೆದಿದೆ, ಗಣರಾಜ್ಯೋತ್ಸವ ಮಾಡಬೇಕಂತಲೂ ಪತ್ರ ಬರೆದಿದೆ. ಗಣರಾಜ್ಯೋತ್ಸವ ಮಾಡೋಕ್ಕೆ ಪತ್ರ ಕೊಟ್ಟಿಲ್ಲ. ಇದು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ಅದ್ದೂರಿಯಾಗಿ ನಡೆಸ್ಕೊಂಡಿದ್ದೀವಿ.